ಆ ದೂರವಾಣಿ ಸಂಭಾಷಣೆ ಆಡಿಯೋ ಪ್ರಜಾ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ದೋಸ್ತಿ ಸರ್ಕಾರವನ್ನು ಉರುಳಿಸೋಕೆ ಆಪರೇಷನ್ ಕಮಲ ಮತ್ತೆ ನಡೀತಾ ಇದೆಯಾ? ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋಕೆ, ಖರೀದಿ ಮಾಡೋಕೆ ಉದ್ಯಮಿಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರಾ ಬಿಜೆಪಿಯ ಮುಖಂಡರು? ದುಬೈ ಮೂಲದ ಉದ್ಯಮಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರಂತೆ. ಶಾಸಕ ಶ್ರೀರಾಮುಲು ಆಪ್ತ ದುಬೈ ಉದ್ಯಮಿಯೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇದು ಪ್ರಜಾ ಟಿವಿಗೆ ಲಭ್ಯವಾಗಿದೆ. ಹಾಗಾದ್ರೆ ಈ ವಿಚಾರವಾಗಿ ಆ ಆಡಿಯೋ ಸಂಭಾಷಣೆ ಪ್ರಜಾ ಟಿವಿಗೆ ಲಭ್ಯವಾಗಿದೆ. ಹಾಗಾದ್ರೆ ಏನಿದೆ, ಬನ್ನಿ ಇದೀಗ ನೋಡ್ತೇನೆ. ಯಡಿಯೂರಪ್ಪ ಸರ್ನೆ, ಅವ್ರ ಶ್ರೀರಾಮ್ ಸರ್ನೆ ಫಿರ್ ಸ್ಟಾರ್ಟ್ ಕಿ ಆಪರೇಷನ್ ಕಮಲ ಬಲ್ಕೆ. ಓಕೆ, ಕಿತ್ನಾ ವಿತಿನ್ ಮೇ ಮೈ ಬೇಜಾನ ದಸ್ ಲೋಗನ್ ನೇ ದಸ್ ಕೌನ್ ಕೌನ್ ಹೇ ಪುರಾನಾ ದಸ್ ಲೋಗೆ ನಯಾ ದಸ್ ಲೋಗೆ ನೇ 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 ವೈ ವೈ ಪುರಾನಾ ಲೋಗಿ ಅಭಿ ತಕ್ ಓ ಆನಂದ್ ಸಿಂಗ್, ನಾಗೇಂದ್ರ, ಭೀಮ ನಾಯಕ್, ಗಣೇಶ್, ಬಿ ಸಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಮಸ್ಕಿ, ಆಮೇಲೆ ಪಾಟೀಲ್, ಸಭಿ ಟೋಟಲ್ ಟೆನ್ ಮೆಂಬರ್ಸ್ ಅಭಿ ಕಿಸಿ ಹಾಲತ್ ಮೇ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಮೇ ರೆಡಿ ಕರ್ನೆ ಕೇಳಿ ಹೇಗರ್ರೆ ಕ್ಯಾ ಹೋತೋ ದೇಖನೆ ಪೇಲೆ ಅಭಿ ಪೂರ ತಯಾರ್ ಹೋಗಿ ತಯಾರ ಕ್ಯೂಂಕಿ ಸಭಿ ಕ್ಯಾ ಭಿ ಫೋನ್ ಮೇ ನೈ ಬಾತ್ ನೀ ಕರ್ರೆ ಡೈರೆಕ್ಟ್ ಆದ್ಮಿ ಮಿಲ್ ಕೆ ಬಾತ್ ಕರ್ರೆ ಓ ಮಂಜು ಮಂಜು ಫಿರ್ ಕೌನ್ ಕೌನ್ ಜಾತೆ ಡೈರೆಕ್ಟ್ ಮೀಟ್ ಕರ್ನೆ ಕೇಳಿ ಮಂಜು ನಬೀನ್ ಶರ್ವಣ ಮಂಜು ನವೀನ್ ಶರ್ವಣ ಡೈರೆಕ್ಟ್ ಬಾತ್ ಕರ್ತೆ ಪೂರ ಆದ್ಮಿ ಲೋಕೋ ಉದರ್ ಜಾಕಿ ಉನ್ಕೆ ಮೊಬೈಲ್ ಸೆ ಫೋನ್ ಕರ್ಕೆ ದೇತೆ ಉನ್ಕೆ ದೂಸರ ಮೊಬೈಲ್ ಸೆ ಫೋನ್ ಮೇ ಕರ್ತೆ ಕೌನ್ ಸಾ ಮೊಬೈಲ್ ಮೇ ನೀ ಮಂಜು ನವೀನ್ ಅವನಾ ಉನ್ಕೆ ಡೈರೆಕ್ಟ್ ಜಾಕಿ ಉನ್ನೆ ಡೈಲ್ ಕರ್ಕೆ ದೇತೆ ಫೋನ್ ಬಾತ್ ಕರ್ನೆ ಕೇ ಯಾ ರೆಡಿ ಗೋ ಕಿತನಾ ಪೈಸಾ ದಿಯೇಗಾ ಏಕ ಆದ್ಮಿ ಕೋ ಬಾಕಿ ಶ್ರೀರಾಮ್ಲು ಅವರು ಜನ ಯಡಿಯೂರಪ್ಪ ಅವ್ರಿಗೆ ಫೋನ್ ಮೇಲೆ ಬಾತ್ ಕರ್ರೆ ಡೈರೆಕ್ಟ್ ಜಾಕೆ ಮಿಲ್ಕೆ ಬಾತ್ ಕರ್ರೆ ಅಭಿ ಆಜ್ ಜನ ಶ್ರೀರಾಮ್ಲು ಬೆಂಗಳೂರು ಮೇ ಹೇ ಬೆಂಗಳೂರು ಮೇ ಹೈ ನಾ ಬೆಂಗಳೂರು ಮೇ ಹೈ ಬೆಂಗಳೂರು ಮೇ ಹೇ ಓ ಆಜ್ ಬೆಂಗಳೂರು ಮೇ ಹಾ ಕಲ್ ಕೋಟ್ ಪ್ರೋಗ್ರಾಮ್ ಇಸ್ ಬೆಸ್ಟ್ ಅಂತ ಹೇಳಿ ನಮ್ದು ಬೆಸ್ಟ್ ಅಂತ ಶ್ರೀರಾಮ್ ಕೈ ಮೇಲೆ ಫೋನ್ ಪ್ರೋಗ್ರಾಮ್ ಇಸ್ ಬೆಜು ಕಲ್ ಕಾ ಕಲ್ ಹೇ ಕೋಟ್ ಓ ರಾಜ್ ಹೇ ಕೋಟ್ ಕಲ್ ಹೋಗಿ ಕಾಟು 27th ಹೋಗಿ 28th ತುಮಕೂರು ಮೇ ಶಾದಿ ಆಯ್ತು ನಮ್ಮ ಬಿಜೆಪಿ ಕಾರ್ಯಕರ್ತಕ ಶಾದಿ ಶಾದಿ ದೇಖಲಿಕ್ಕೆ ಫಿರ್ ಬೆಂಗಳೂರು ಆಯ್ಗೆ ಕಲ್ 29th ಏನ ಬಿಜೆಪಿ ಕಾರ್ಯಕಾರಿಣಿ ಮೀಟಿಂಗ್ ಮೀಟಿಂಗ್ ಆಜ್ ರಮೇಶ್ ಜಾರಕಿಹೊಳಿ ಅವ್ರ ಶ್ರೀರಾಮುಲು ಕಾ ಮೀಟಿಂಗ್ ಹೇ ಬೆಂಗಳೂರು ಮೇ ಜನಾರ್ದನ್ ರೆಡ್ಡಿ ಕಾ ಸ್ಟಾರ್ ರಾತ್ ಮೇ ಮಿಲ್ತಾ ಜನಾರ್ದನ್ ರೆಡ್ಡಿ ಕೋ ಮಾಮನೆ ಮಾಮು ಶ್ರೀರಾಮುಲು ಆಜ್ ಮಿಲೇಗಾ ಓ ಜಾರಕಿಹೊಳಿ ಭೀ ಹೇ ಜಾರಕಿಹೊಳಿ ಭೀ ಜಾರಕಿಹೊಳಿ ಮಿಲ್ತಾ ಕಿ ನಾ ಮಿಲ್ತಾ ಸತೀಶ್ ಜಾರಕಿಹೊಳಿ ಮೋಸ್ಟ್ಲಿ ಮಿಲೇಗಾ ಜನಾರ್ದನ್ ರೆಡ್ಡಿ ವಸಂತ ನಗರ ಗರ್ರೇನ ಮಾಲಮೇನ ವಸಂತ ನಗರ ಡೈರೆಕ್ಟ್ ಮೀಟಿಂಗ್ ಓರ್ ದೂಸರ ಜಗಾ ಮೇ ನೇ 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 ವಸಂತ ನಗರ ಗರ್ರೇನ ಓಕೆ ಅಪ್ಡೇಟ್ ಕರೋ ಪ್ರೋಗ್ರಾಮ್ ಲಿಸ್ಟ್ ಭೇಜು ಬೆಸ್ಟ್ ಓಕೆ ಓಕೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಗೋವಿಂದ್. ಗೋವಿಂದ್, ಬಿಜೆಪಿ ಸರ್ಕಾರವನ್ನು ಕೆಡವೋಕೆ ಸಾಕಷ್ಟು ಹರಸಾಹಸವನ್ನು ಹಿಂದೆ ಪಟ್ಟಿತು, ವಿಫಲವಾಗಿತ್ತು, ತೆರೆಮರೆ ಹಿಂದೆ ಕಸರತ್ತು ನಡೆಸ್ತಾನೆ ಇದೆ. ಈಗ ಈ ಒಂದು ಆಡಿಯೋ ಸಂಭಾಷಣೆ ಕೂಡ ಇದಕ್ಕೆ ಸಾಕ್ಷಿ, ಪುಷ್ಟಿ ಕೊಡ್ತಾ ಇದೆ. ಏನು ಕಥೆ, ಏನಿದೆ ಮಾಹಿತಿ?
ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಮೈತ್ರಿ ಸರ್ಕಾರ ರಚನೆ ಆದ ದಿನದಿಂದಲೂ ಕೂಡ ಬಿಜೆಪಿ ನಾಯಕರು ಮೈತ್ರಿ ಸರ್ಕಾರವನ್ನ ಬೀಳಿಸಲೇಬೇಕು ಅಂತ ಸಾಕಷ್ಟು ಒಂದು ಪ್ರಯತ್ನ ತೆರೆಮರೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನೇರವಾಗಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೂಡ ಮತ್ತು ಕಾಂಗ್ರೆಸ್ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಿದ್ರು. ಅಂದ್ರೆ ಬಿಜೆಪಿ ನಾಯಕರು ಸುಮ್ಮನೆ ಕುಂತಿಲ್ಲ, ಶತಾಯಗತಾಯ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಸಾಕಷ್ಟು ಬಾರಿ ಅಂದ್ರೆ ಅವರ ಆಪ್ತರ ಒಳಗೆ ಇರ್ಬೋದು, ಸಿಪಿ ಯೋಗೇಶ್ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಅವರ ಮುಖಾಂತರ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳನ್ನು ಕೂಡ ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಆ ಸಂದರ್ಭದಲ್ಲಿ ಸ್ಫೋಟ ಮಾಡಿದ್ರು. ಆದ್ರೆ ಈಗ ಸದ್ಯಕ್ಕೆ ಬೆಳಗಾವಿ ಅಧಿವೇಶನ ಮುನ್ನ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಲೇಬೇಕು ಅಂತ ಸಾಕಷ್ಟು ಒಂದು ತೆರೆಮರೆಯಲ್ಲಿ ಒಂದು ಪ್ರಯತ್ನ ನಡೆಸ್ತಾರೆ. ಅದಕ್ಕೆ ಪೂರಕವಾಗುವಂತೆ ಮೊನ್ನೆಯಷ್ಟೇ ನಡೆದಂತ ಒಂದು ಏನು ಅವರ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ನಾಯಕರಂತ ಆರ್ ಅಶೋಕ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು. ಈ ಒಂದು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಉಳಿಯುವುದಿಲ್ಲ. ಬೆಳಗಾವಿ ಅಧಿವೇಶನ ಮುನ್ನ ಯಾವುದೇ ರೀತಿಯ ರಾಜಕೀಯ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟರು. ಇದಕ್ಕೆ ಪೂರಕವಾಗುವಂತೆ ಇವತ್ತಿನ ಒಂದು ಆಡಿಯೋ ಇವತ್ತು ಏನು ಪ್ರಜಾಟಿವಿಗೆ ಸಿಕ್ಕಿರುವಂತದ್ದು ಅಂದ್ರೆ ಶ್ರೀರಾಮುಲವರ ಆಪ್ತ ಅಂತ ಹೇಳಲಾಗ್ತದೆ. ಇವರು ನೇರವಾಗಿ ದುಬೈನ ಉದ್ಯಮಿಯವ್ರನ್ನ ಸಂಪರ್ಕ ಮಾಡಿ ರಾಜ್ಯದಲ್ಲಿ ಆಪರೇಷನ್ ಕಮಲ ಮಾಡ್ತಾ ಇದೀವಿ, ಅದರಲ್ಲೂ ಕೂಡ ಬಿಜೆಪಿ ಸರ್ಕಾರ ರಚನೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದೀವಿ. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ನಮ್ಮ ಜೊತೆ 10-15 ಜನ ಕಾಂಗ್ರೆಸ್ ಶಾಸಕರು ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ ನಾವು ಫಂಡಿಂಗ್ ಮಾಡಬೇಕಾಗುತ್ತೆ, ಅಂದ್ರೆ 20-25 ಕೋಟಿ ಕೊಡಬೇಕಾಗುತ್ತೆ, ಮತ್ತೆ ಅವ್ರನ್ನ ಗೆಲ್ಲಿಸಿಕೊಡುವ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಹಾಗಾಗಿ ತಾವು ಸಹಾಯ ಮಾಡಬೇಕಾಗುತ್ತೆ ಅಂತ ಇಲ್ಲಿ ನೇರವಾಗಿ ಪ್ರಮುಖವಾದಂತ ನಾಯಕರು ಅಂದ್ರೆ ಬಳ್ಳಾರಿಯ ಪ್ರಮುಖ ಭೀಮಾ ನಾಯಕರು ಇರ್ಬೋದು, ನಾಗೇಂದ್ರ ಇರ್ಬೋದು, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಇರ್ಬೋದು, ಬಿಸಿ ಪಾಟೀಲ್ ಇರ್ಬೋದು, ಇವರ ಹೆಸರುಗಳನ್ನ ಉಲ್ಲೇಖ ಮಾಡಿ ಈ ಎಲ್ಲರೂ ಕೂಡ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಫಂಡಿಂಗ್ ಬೇಕಾಗಿದೆ, ಹಾಗಾಗಿ ತಾವು ಅನುಕೂಲ ಮಾಡಿಕೊಡಿ ಅಂತ ನೇರವಾಗಿ ದುಬೈ ಉದ್ಯಮಿಯವ್ರನ್ನ ಸಂಪರ್ಕ ಮಾಡಿರುವಂತಹ ಆಡಿಯೋ ತುಂಕು ಈಗ ವೈರಲ್ ಆಗಿರುವಂತದ್ದು. ಅದರಲ್ಲೂ ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ದುಬೈ ಉದ್ಯಮಿ ಕೂಡ ಪದೇ ಪದೇ ಕೇಳ್ತಾರೆ ಈ ಒಂದು ವಿಚಾರದಲ್ಲಿ ಶ್ರೀರಾಮುಲು ಅವ್ರ ಪಾತ್ರ ಏನು ಅಂತ. ಆದ್ರೆ ಶ್ರೀರಾಮುಲು ಹೇಳ್ತಾರೆ, ಈ ಶ್ರೀರಾಮುಲು ಅವರೇ ನನಗೆ ಹೇಳಿರೋದು ನಿಮ್ಗೆ ಕರೆ ಮಾಡೋದಕ್ಕೆ, ಹಾಗಾಗಿ ನಾನು ಈ ಒಂದು ವಿಚಾರ ಸಂಬಂಧಪಟ್ಟಂತೆ ತಮ್ಮ ಗಮನಕ್ಕೆ ತರ್ತಿದ್ದೀನಿ ಅಂತ ನೇರವಾಗಿ ತಮ್ಮ ಸಂಭಾಷಣೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಬೆಳಗಾವಿ ಅಧಿವೇಶನ ಮುನ್ನ ಈ ಒಂದು ವಿಚಾರ ಸಂಬಂಧಗಳು ಅಂದ್ರೆ ಮೈತ್ರಿ ಸರ್ಕಾರವನ್ನ ಕೆಡಲೇಬೇಕು ಅಂತ ಏನು ಬಿಜೆಪಿ ನಾಯಕರು ಒಂದು ಪ್ರಯತ್ನ ನಡೆಸ್ತಿದ್ದಾರೆ. ಅದಕ್ಕೆ ಪೂರಕವಾಗುವಂತೆ ಈ ಆಡಿಯೋ ಸಂಭಾಷಣೆ ಈಗ ಸಾಕ್ಷಿ ಆಗಿರುವಂತದ್ದು. ಇದನ್ನ ಒಂದು ಸತ್ಯಾಸತ್ಯತೆ ಸಹಜವಾಗಿ ಈಗ ಏನ್ ಬಿಜೆಪಿ ನಾಯಕರು ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಶ್ರೀರಾಮುಲವರ ಆಪ್ತ ಅಂತ ಹೇಳಿ ದುಬೈ ಉದ್ಯಮಿಗೆ ಕರೆ ಮಾಡಿರುವಂತದ್ದು, ಇವರು ನಿಜವಾಗ್ಲೂ ಶ್ರೀರಾಮುಲವರ ಆಪ್ತರ ಅಥವಾ ಅವರು ನಿಜವಾಗ್ಲೂ ದುಬೈ ಉದ್ಯಮಿನ ಅಂತ ಈಗಷ್ಟೇ ಗೊತ್ತಾಗಬೇಕಾಗಿದೆ. ಅಂದ್ರೆ ಒಂದಂತೂ ಸತ್ಯ, ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಲೋಕಸಭೆ ಚುನಾವಣೆ ಮುನ್ನ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರೆ ನಮಗೆ ಪೂರಕವಾದಂತ ವಾತಾವರಣ ಬರುತ್ತೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ನಾವು 20 ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬಹುದು. ಒಂದು ವೇಳೆ ಮೈತ್ರಿ ಸರ್ಕಾರ ಇದೇ ಇದ್ರೆ, ಮೈತ್ರಿ ಸರ್ಕಾರ ಮುಂದಿನ ಚುನಾವಣೆಗೆ ಇದೇ ರೀತಿ ಹೋದ್ರೆ ಖಂಡಿತವಾಗ್ಲೂ ನಮಗೆ 10-10 ಹೆಚ್ಚು ಸೀಟು ಬರೋದಿಲ್ಲ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಾವು ಕೂಡ ಗಂಭೀರವಾದಂತ ಒಂದು ಹೆಜ್ಜೆ ನೆಡಲೇಬೇಕು ಅಂತ ಬಿ.ಎಸ್.ಯಡಿಯೂರಪ್ಪನವರು ಈಗಾಗಲೇ ರಾಜ್ಯ ಏನು ಕೇಂದ್ರದ ಬಿಜೆಪಿ ನಾಯಕರು ಕೂಡ ಒಂದು ಮನವರಿಕೆಯನ್ನ ಮಾಡ್ಕೊತಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಒಂದು ತೆರೆಮರೆಯಲ್ಲಿ ಆಪರೇಷನ್ ಕಮಲ ವಿಚಾರ ಸಂಬಂಧಪಟ್ಟಂತೆ ಮತ್ತಷ್ಟು ಏನು ಮೈತ್ರಿ ಸರ್ಕಾರ ಕಡಿದಕ್ಕೆ ಎಲ್ಲಾ ರೀತಿಯ ಒಂದು ತಯಾರಿ ನಡೆಸ್ತಾ ಇದ್ದಾರೆ ಅಂತ ಈ ಸಂಭಾಷಣೆ ಸಾಕ್ಷಿಯಾಗಿರುವಂತದ್ದು ಪ್ರಭು. ಧನ್ಯವಾದ ಗೋವಿಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಒಂದು ಆಡಿಯೋ ಸಂಭಾಷಣೆ ದೋಸ್ತಿ ಸರ್ಕಾರಕ್ಕೆ ಒಂಥರ ತಳಮಳ ಸೃಷ್ಟಿ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಾಕಷ್ಟು ಹಾದಿಯ ಮೂಲಕ ಬೇರೆ ಬೇರೆ ವಿಭಿನ್ನವಾಗಿ ಏನು ಸರ್ಕಾರ ಕೆಡವೋಕೆ ಈ ಏನು ಬಿಜೆಪಿ ನಾಯಕರು ಪ್ರಯತ್ನ ಪಟ್ಟಿದ್ರು, ಅದು ವ್ಯರ್ಥ ಕೂಡ ಆಗಿತ್ತು. ಇದೀಗ ದುಬೈ ಮೂಲದ ಉದ್ಯಮಿಯೊಂದಿಗೆ ಶ್ರೀರಾಮುಲು ಅವರ ಆಪ್ತ ಮಾತನಾಡಿರುವಂತಹ ಸಂಭಾಷಣೆ ಲಭ್ಯವಾಗಿದೆ. ಇದು ಅವರ ಆಪ್ತರು ಮಾಡಿದ್ದ ಅಥವಾ ಬೇರೆ ಅನ್ನೋದು ಕೂಡ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಅಲ್ಲಿ ಸಾಕಷ್ಟು ಶಾಸಕರ ಹೆಸರನ್ನು ಕೂಡ ಹೇಳ್ತಾನೆ ಆ ಸಂದರ್ಭದಲ್ಲಿ, ನಾಗೇಂದ್ರ, ಭೀಮಾ ನಾಯಕ, ಹಾಗೆ ಬಿ ಸಿ ಪಾಟೀಲ್, ಜಾರಕಿಹೊಳಿ ಅವರ ಬ್ರದರ್ಸ್ ಅವ್ರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗುತ್ತೆ. ಹಾಗೆ ಒಂದು ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಒಂದು ಮದುವೆ ಇದೆ, ಆ ಸಂದರ್ಭದಲ್ಲಿ ಏನಾದರೂ ಮಾಡೋಕ್ಕಾಗುತ್ತಾ ಅನ್ನುವಂಥ ಮಾತು ಕೂಡ ಆ ಸಂಭಾಷಣೆಯಲ್ಲಿ ಕೇಳಿಬರುತ್ತೆ.